ಸೊ ಅದರಿಂದ ಇದನ್ನು ನಿಲ್ಲಿಸ್ಬೇಕು. ಕುಮಾರಸ್ವಾಮಿಯವರೇ, ನೀವು ಸುಪಾರಿ ತಗೊಂಡಿರೋದು ಎಷ್ಟು ದಿವಸಕ್ಕೆ ಅಂತ ಹೇಳ್ಬಿಡಿ. ಒಂದು ವರ್ಷಕ್ಕೆ ಆರು ತಿಂಗಳಿಗ ಏನು ಎತ್ತ ಅಂತ. ಸಿ ಎಂ ಇಬ್ರಾಹಿಂಗೆ ನೀವು ಉತ್ತರ ಕೊಡ್ರಿ. ಸಿ ಎಂ ಇಬ್ರಾಹಿಂನ ಏಕಾಏಕ ತೆಗೆದ್ಬಿಟ್ರಿ. ನಿಮ್ಮ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರು, ನೀವು ರಾಜ್ಯ ಅಧ್ಯಕ್ಷರು, ನಿಮ್ಮ ಮಗ ಯುವ ಅಧ್ಯಕ್ಷರು, ಅವರ್ಯಾರು ಇನ್ನೊಬ್ರು ಸೊಸೆ ಟ್ರೆಸರರು, ಎಲ್ಲ ಫ್ಯಾಮಿಲಿ ಟ್ರಸ್ಟ್ ಮಾಡಿಕೊಂಡು ನೀವು ಜೆ ಡಿ ಎಸ್ ಅಂತ ಇಟ್ಕೊಂಡಿದ್ದೀರಿ. ಏನು ನಿಮ್ಮ ಒಬ್ಬರಿಗೇನ ಭಯಕ್ಕೆ ಬರೋದು? ಬೇರೆಯವ್ರಿಗೆ ಭಯಕ್ಕೆ ಬರಲ್ವಾ? ಅದೆಲ್ಲ ಸಾಕು. ಕೆಲಸ ಅಚ್ಚುಕಟ್ಟಾಗಿ ರಾಜ್ಯದ ಪರಿಸ್ಥಿತಿ ಏನಿದೆ, ಕೇಂದ್ರಕ್ಕೆ ದಯಮಾಡಿ ಪ್ರೆಷರ್ ಮಾಡಿ 17,000 ಕೋಟಿ ನಮಗೆ ಬೇಕಾಗಿರುವಂಥದ್ದು ಬರ ಪರಿಸ್ಥಿತಿಗೆ ಜನಗಳಿಗೆ ತತ್ತರಿಸ್ತಾವ್ರೆ. ಮುಂದಿನ ದಿನಗಳಲ್ಲಿ ಮೇವುಗೆ, ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಸಹಾಯ ಮಾಡಿ ಸ್ವಾಮಿ ಅಮಿತ್ ಶಾ ಅವ್ರ ಹತ್ರ ಕರ್ಕೊಂಡೋಗಿ, ಕುಮಾರಸ್ವಾಮಿ ನಮ್ಮ ಸಿ ಎಂನ ಡಿ ಸಿ ಎಂನ ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ದುಡ್ಡು ಕೊಡಿಸಿ ಜನಗಳಿಗೆ ಒಳ್ಳೇದು ಮಾಡೋದು ಮಾಡ್ರಿ. ದಿನ ಬೆಳಗ್ಗೆ ಇದ್ರೆ ಯಾಕ್ರಿ ಸುಮ್ಮನೆ ಕಲ್ಲೆಸ್ಕೊಂಡು ಕಲ್ಲೆಸ್ಕೊಂಡು ಕಲ್ ದಿನ ಬೆಳಗ್ಗೆ ಇದ್ರೆ ಸಿ ಎಂಗೂ ಡಿ ಸಿ ಎಂಗೆ ನಿಮ್ಗೆ ರಿಯಾಕ್ಟ್ ಮಾಡೋದೇ ಒಂದು ಹುದ್ದೆ ಯಾಕೆ ಮಾಡ್ಕೊಳಕತ್ತದೇನ್ರಿ? ಅವ್ರು ಬೇರೆ ಕೆಲಸಗಳಿಲ್ವಾ? ಮೊಸರಲ್ಲಿ ಕಲ್ಲು ಹುಡುಕ ಹುಡುಕಿ ಸುಮ್ಮನೆ ಇಲ್ದಿರೋ ನ್ಯೂಸೆನ್ಸ್ ಎಲ್ಲ ಮಾಡ್ತಾ ಬಂದಿದ್ದೀರಿ, ನಿಲ್ಲಿಸ್ಬೇಕು. ಸರ್, ನಾವು ಪ್ರಜಾಪ್ರಭುತ್ವದ ಹಡಿನಲ್ಲಿ ಸಂವಿಧಾನಾತ್ಮಕವಾದ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ ಸರ್. ಸಂವಿಧಾನಾತ್ಮಕವಾದ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಗಲ್ಲಿ ಪೇಟೆ ರಾಜಕಾರಣ ಮಾಡ್ತಾ ಇಲ್ಲ. ದಯಮಾಡಿ ಇದು ಅರ್ಥ ಮಾಡ್ಕೊಬೇಕು. ಕುಮಾರಸ್ವಾಮಿಯವರಿಗೆ ಬೇರೆ ಕೆಲಸ ಇಲ್ಲ. ಕುಮಾರಸ್ವಾಮಿಯವರಿಗೆ ಧರ್ಮಸ್ಥಳ ಕರೀತಾರೆ, ನಾಳೆ ಅಜ್ಜಯ್ಯನ ಉಂಡಿ ಕರೀತಾರೆ, ಅಜ್ಜಯ್ಯನ ದೇವಸ್ಥಾನ ಕರೀತಾರೆ, ಇನ್ನೊಂದು ತಿರುಪ್ತಿ ಕರೀತಾರೆ, ಇನ್ನೊಂದು ತಿರುಪ್ತಿ ಇನ್ಯಾವುದಕ್ಕೋ ಕಾಶಿಯಲ್ಲಿರುವ ವಿಶ್ವನಾಥನ ದೇಗುಲಕ್ಕೆ ಕರೀತಾರೆ. ದಿನ ಬೆಳಗ್ಗೆ ಅದು ಹಿಂದೆ ಹೋಗಕ್ಕಾಗ್ತದ ಸ್ವಾಮಿ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಏನು ಮಾಡಬೇಕು ಸಂವಿಧಾನದ ಹಡಿನಲ್ಲಿ ಆ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಆ ಯೋಗ್ಯತೆ ಇದ್ರೆ, ನಿಮ್ಗೇನಾದರೂ ಆ ಪ್ರೂಫ್ಗಳಿದ್ರೆ ನಿಮಗೂ ಮತ್ತೆ ಬಿ ಜೆ ಪಿಯವರಿಗೆ ಬಿಡುಗಡೆ ಮಾಡಿರಿ ಇದನ್ನ ಡಾಕ್ಯುಮೆಂಟ್ಸಾ. ಪೆನ್ ಡ್ರೈವ್ ಇಟ್ಕೊಂಡು ಇಲ್ಲಿದೆ ತೋರಿಸ್ತೀನಿ, 100+ ಟ್ರಾನ್ಸ್ಫರ್ಸ್ಗಳು ನನ್ನ ಹತ್ರ ಇದೆ ಅಂತ ಹೇಳಿದ್ರಲ್ಲ, ತೋರಿಸಿ ಬಿಡಿ ಮತ್ತೆ. ಅದಕ್ಕೆ ಪನಿಷ್ಮೆಂಟ್ ಕೊಡಿಸಿ. ನಿಮ್ಮದೇ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ, ಇಡಿ, ಸಿ ಬಿ ಐ, ಐ ಟಿ, ಇ ಟಿ ಎಲ್ಲ ರೈಡ್ ಮಾಡಿಸಿ. ಯಾವ್ದನ್ನ ಒಂದು ಉದಾಹರಣೆ, ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥದ್ರಲ್ಲಿ ಗಾಳಿನಲ್ಲಿ ಗುಂಡಾರಿಸುವಂಥದ್ರಲ್ಲಿ ಕುಮಾರಸ್ವಾಮಿಯವರು ನಂಬರ್ 1. ಜನಗಳನ್ನ ದಿಕ್ಕು ತಪ್ಪಿಸ್ಬೇಕು, ರಿಯಲ್ ಇಶ್ಯೂಸ್ನ ಮರೆಮಾಚಿಸ್ಬೇಕು, ನಮ್ಮ ಪಾಪ್ಯುಲಾರಿಟಿನ ಕುಂದಿಸ್ಬೇಕು. ದಿನ ಬೆಳಗ್ಗೆ ಜನಗಳು ಮಾಧ್ಯಮಗಳನ್ನು ನೋಡಿ ಅಸಹ್ಯ ಪಡಬೇಕು. ಅದು ಒಂದು ವ್ಯವಸ್ಥಿತವಾದಂಥ ಸಂಚು. ಬಿ ಜೆ ಪಿಯವರು ಕುಮಾರಸ್ವಾಮಿನ ಮುಂದಿಗೆ ಬಿಟ್ಕೊಂಡು ಏಡಿಗಳ ಥರ ಬಿ ಜೆ ಪಿಯವರು ಮಾಡ್ತಾವ್ರೆ. ಬಿ ಜೆ ಪಿ ಪೀಪಲ್ ಆರ್ ಕವರ್ಡ್ಸ್. ಇಫ್ ದೇ ಹ್ಯಾವ್ ಎನಿ ಗಟ್ಸ್ ಯು ನೋ ದೇ ಹ್ಯಾವ್ ದೇರ್ ಓನ್ ಆಲ್ ಸಿಸ್ಟಮ್ಸ್ ಆರ್ ದೇರ್ ಅಂಡರ್ ದೇರ್ ಕಂಟ್ರೋಲ್. ಲೆಟ್ ದೆಮ್ ಆರ್ಡರ್ ಫಾರ್ ಎನ್ಕ್ವೈರಿ. ಯಾವೊಂದು ಯಾರ್ದೋ ಮನೆ ರೈಡ್ ಮಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಲಿಂಕ್ ಕೊಡ್ತಾರೆ, ಎಲ್ಲೋ ದುಡ್ಡು ಸಿಕ್ಕಿದ್ರೆ ಕಾಂಗ್ರೆಸ್ನವ್ರಿಗೆ ಲಿಂಕ್ ಕೊಡ್ತಾರೆ, ಐ ಟಿ ಅವರೇ ಪತ್ರಿಕಾ ಹೇಳಿಕೆ ಕೊಟ್ಟವರಲ್ರಿ. ಇದು ಕಾಂಗ್ರೆಸ್ನವ್ರಿಗೆ ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡುವಂಥ ಡಿಜಿಟಲ್ ಎಕನಾಮಿನಲ್ಲಿ ಮಿಸ್ಯೂಸ್ ಮಾಡಿಕೊಂಡು ನಂಬರ್ 2 ವ್ಯವಹಾರ ಮಾಡ್ತಾ ಇರುವಂಥ ಒಂದು ಶಕ್ತಿಗಳಿದ್ದಾವೆ ಇಲ್ಲಿ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಜ್ಯುವೆಲ್ಲರಿ ಶಾಪ್ನವರು. ಅವನ್ನ ರೈಡ್ ಮಾಡಿದ್ದೀವಿ ಅಂತ ಅವರೇ ಹೇಳಿಕೆ ಕೊಟ್ಟವರಲ್ಲ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರು ಲಿಂಕ್ ಮಾಡಿ ಅದನ್ನ ತೇಜವಧೆ ಮಾಡುವಂಥ ಕೆಲಸವನ್ನು ಎಲ್ಲಿ ಲಾಜಿಕ್ ಎಂಡಕ್ಕೆ ತಗೊಂಡೋಗಿದ್ದೀರಿ? ಏನಾನ ಆಗಲಿ, ಯಾವುದೋ ಒಂದು ಊರಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಕಾಂಗ್ರೆಸ್ನವರು ಅಂತಾರೆ, ಕಾಂಗ್ರೆಸ್ನವರೇ ಕಾರಣಕರ್ತರು ಅಂತ ಹಿಂದೆ ಸದಾನಂದ ಗೌಡ ಹೇಳ್ತಿದ್ರು. ಬಿ ಜೆ ಪಿನಲ್ಲಿ ಏನಾನ ಅವ್ರ ಮನೆಗಳಲ್ಲಿ ಪಾಪ ಮಕ್ಕಳುಗಳಾದ್ರೂ ಕಾಂಗ್ರೆಸ್ನವ್ರು ಅಂದ್ಬಿಡೋರು. ಇದು ಎಂಥ ಪರಿಸ್ಥಿತಿ ದುರಂತ ನೋಡಿ. ಕಾಂಗ್ರೆಸ್ನವರೇ ಕಾರಣಕರ್ತರು ಅಂದ್ಬಿಡೋರು. ಆ ವ್ಯವಸ್ಥೆ ಮಾಡ್ಕೊಂಡವ್ರು ಇವರು ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಅಂದ್ರೆ ಹೆಂಗೆ ಸ್ವಾಮಿ? ಈ ವ್ಯವಸ್ಥೆ ಇಲ್ಲಿ ನಾವು ಸರ್ಕಾರ ಹೆಂಗೆ ಮಾಡಬೇಕು? ಜನಗಳು ನೋಡ್ತಾವ್ರೆ.